ರಷ್ಯಾ ಉಕ್ರೇನ್ ಯುದ್ಧ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಭಾರತೀಯರು ಸಿಲುಕಿಕೊಂಡಿದ್ರು ಉಕ್ರೇನ್ನಲ್ಲಿ. ಅದರಲ್ಲಿ ಯುಕ್ರೇನ್ನಿಂದ ಈಗ ರಾಜ್ಯಕ್ಕೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು. ಮುಂಬೈ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ರು ವಿದ್ಯಾರ್ಥಿಗಳು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ 12 ಮಂದಿ ವಿದ್ಯಾರ್ಥಿಗಳು ಕರುನಾಡಿಗೆ ವಾಪಸ್. ಮುಂಬೈ ಮೂಲಕ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ಕನ್ನಡಿಗರು 12 ಮಂದಿ ವಿದ್ಯಾರ್ಥಿಗಳು ಕರುನಾಡಿಗೆ ವಾಪಸ್ಸಾಗಿದ್ದು ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡಿದ್ದಾರೆ ಸಚಿವ ಆರ್ ಅಶೋಕ್. ಪೋಷಕರನ್ನ ತಬ್ಬಿಕೊಂಡು ಖುಷಿಪಟ್ಟರು ವಿದ್ಯಾರ್ಥಿಗಳು. ಆತಂಕಕ್ಕೊಳಗಾಗಿದ್ರು. ಯುದ್ಧದ ಸಂದರ್ಭದಲ್ಲಿ ಸಿಲುಕಿದ್ದ ಅವರನ್ನ ಸರ್ಕಾರ ರಕ್ಷಿಸಿ ಕರೆ ತಂದಿದೆ. ಸಮಾಧಾನಗೊಂಡಿದ್ದಾರೆ. ಪೋಷಕರನ್ನ ನೋಡ್ತಾ ಇದ್ದಂತೆ ಖುಷಿಪಟ್ಟು ನಿಟ್ಟುಸಿರು ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಒಟ್ಟು 3 ವಿಮಾನ ಈಗ ವಾಪಸ್ಸಾಗಿದೆ ಭಾರತಕ್ಕೆ. ಯುದ್ಧ ಭೂಮಿಯಿಂದ ಮರಳಿದ ಕನ್ನಡಿಗರು, ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಸಂತಸದಲ್ಲಿದ್ದಾರೆ. ಅವರನ್ನ ಬರಮಾಡಿಕೊಂಡ್ರು ಕಂದಾಯ ಸಚಿವ ಆರ್ ಅಶೋಕ್. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಅವರ ಮುಖದಲ್ಲಿರುವಂತಹ ಸಂತಸವನ್ನ. ತೀವ್ರ ಆತಂಕಕ್ಕೊಳಗಾಗಿದ್ರು. ವಾಪಸ್ಸಾಗ್ತಾ ಇದ್ದಂತೆ ಪೋಷಕರನ್ನ ನೋಡಿ ಖುಷಿಪಟ್ಟಿದ್ದಾರೆ. ತಾಯ್ನಾಡಿಗೆ ಬರ್ತಾ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಸಂತಸ. ಕ್ಷಣ ಕ್ಷಣಕ್ಕೂ ಆತಂಕವನ್ನು ಹೆಚ್ಚಿಸ್ತಾ ಇತ್ತು ಈ ಯುದ್ಧ. ಯಾವಾಗ ವಾಪಸ್ಸಾಗ್ತೀವೋ ಭಾರತಕ್ಕೆ ಅಂತ ತವಕಿಸ್ತಾ ಇದ್ರು ಈ ವಿದ್ಯಾರ್ಥಿಗಳು. ಕೊನೆಗೂ ಮರಳಿ ಬಂದಿದ್ದಕ್ಕೆ ಖುಷಿಯಲ್ಲಿದ್ದಾರೆ. ನಿಟ್ಟುಸಿರು ಬಿಟ್ಟಿದ್ದಾರೆ ಈ ವಿದ್ಯಾರ್ಥಿಗಳು. ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅಂತ ಉಕ್ರೇನ್ಗೆ ತೆರಳಿದ್ರು. ಸಾಕಷ್ಟು ಕನಸು ಹೊತ್ತು ತೆರಳಿದವರು ಊಹಿಸಲಿಕ್ಕೂ ಆಗದಂತಹ ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ರು. ಏಕಾಏಕಿ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸ್ತಾ ಇದ್ದಂತೆ ಅಲ್ಲಿಂದ ಬರೋದಕ್ಕೂ ಆಗದೆ, ಅಲ್ಲಿರೋದಕ್ಕೂ ಆಗದೆ ಪರದಾಡ್ತಾ ಇದ್ದಂತಹ ಈ ವಿದ್ಯಾರ್ಥಿಗಳನ್ನ ಭಾರತ ಸರ್ಕಾರ ಏರ್ಲಿಫ್ಟ್ ಮಾಡಿದೆ. ಈಗ ಮುಂಬೈನಿಂದ ಬೆಂಗಳೂರಿಗೆ ವಾಪಸ್ಸಾದಂತಹ ಈ ವಿದ್ಯಾರ್ಥಿಗಳು ಪೋಷಕರನ್ನು ನೋಡಿ ಸಂತಸಪಟ್ಟಿದ್ದಾರೆ. ಕರುನಾಡಿಗೆ ವಾಪಸ್ಸಾದಂತಹ ವಿದ್ಯಾರ್ಥಿನಿ ಇಂಚರ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇಂಚರ ನಮಸ್ತೆ. ಇಂಚರ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವಾಪಸ್ ಆಗಿದ್ದೀರಿ, ಎಷ್ಟು ಖುಷಿ ಆಗ್ತಿದೆ ಅಂತ. ಇಲ್ಲಿ ಸೀಟ್ ಸಿಕ್ಕಲಿಲ್ಲ, ಮಾಡ್ಲೇಬೇಕು ಅಂತ ಇತ್ತು, ಇದೇ ವರ್ಷ ಮಾಡ್ಲೇಬೇಕು ಅಂತ ಇತ್ತು. ಇಲ್ಲಿ ಅಷ್ಟು ದುಡ್ಡು ಕೊಟ್ಟು ಓದಕ್ ಆಗಲ್ಲ. ಎಸ್, ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಕನ್ನಡಿಗರು. ತೀವ್ರ ಖುಷಿಯಲ್ಲಿದ್ದಾರೆ. ಬಹಳ ಆತಂಕದಲ್ಲಿದ್ದರು ಅಲ್ಲಿ. ಈಗ ವಾಪಸ್ ಆಗ್ತಾ ಇದ್ದಂತೆ ಅವರಲ್ಲಿ ಒಂದು ನಿರಾಳತೆ ಮೂಡಿದೆ. ನೆಟ್ಟೆಸರು ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡ್ರು ಸಚಿವ ಆರ್ ಅಶೋಕ್. ಯುದ್ಧ ಭೂಮಿಯಿಂದ ವಾಪಸ್ಸಾಗಿ ಬಂದದ್ದು ದೊಡ್ಡ ಸಂತೋಷ ತಂದಿದೆ ಅವರಿಗೆ. ಇನ್ನೆಷ್ಟು ದಿನ ಆಗ್ಬಿತ್ತೋ, ಯಾವಾಗ ವಾಪಸ್ಸಾಗ್ತೀವೋ ಅಂತ ತವಕಿಸ್ತಾ ಇದ್ರು. ಇವರೆಲ್ಲ ಅಲ್ಲಿ ಉಕ್ರೇನ್ನ ಪಶ್ಚಿಮ ಭಾಗದಲ್ಲಿ ಇದ್ದಂಥವರು. ಪೂರ್ವ ಭಾಗದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ನೋಡಿಯೇ ಅವರು ಬಹಳ ದೊಡ್ಡ ಆತಂಕದಲ್ಲಿದ್ದರು. ಯಾವಾಗ ಏನಾಗುತ್ತೋ, ಎಲ್ಲಿ ದಾಳಿಯಾಗುತ್ತೋ, ದಾಳಿಯ ಸದ್ದು ಕೇಳುತ್ತೆ, ಬಂಕರ್ಗಳಲ್ಲಿ ವಾಸ ಮಾಡಬೇಕಾಗತ್ತೆ, ಇದೆಲ್ಲವೂ ಕೂಡ ಅವರನ್ನು ತೀವ್ರ ಆತಂಕಕ್ಕೊಳಗಾಗಿಸಿತ್ತು. ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಮಕ್ಕಳು ನಮ್ಮ ಮನೆಗೆ ಬಂದಿರೋದಕ್ಕೋಸ್ಕರ ನಮ್ಗೆ ಭಾಳ ಖುಷಿಯಾಗಿದೆ. ಅವರ ಆತಂಕದಲ್ಲಿ, ಯುದ್ಧದ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭಾಳ ಕಳೆದ ಒಂದು 10 ದಿನದ ಕಳೆದ ಭಾಳ ಮಾನಸಿಕವಾಗಿ ಕುಂದಿದ್ದಾರೆ. ಪ್ರತಿ ಏರಿಯಾದಲ್ಲೂ ಬಾಂಬ್ ದಾಳಿ ಆಗ್ತಾಯಿದ್ದಾರೆ. ಅವರ ಹಲವಾರು ಸ್ನೇಹಿತರು ಇನ್ನೂ ಬಂಕರಲ್ಲಿ ಉಳಿದಿದ್ದಾರೆ. ಸೊ ಅವರಿಗೆಲ್ಲ ಊಟ ವಸತಿ ಏನೂ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಕೂಡ ಕಂಪ್ಲೇಂಟ್ಸ್ ಇದೆ. ಸೊ ಭಾರತ ಸರ್ಕಾರ, ನಾನು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಚೇರ್ಮನ್ ಆದಂಥ ಅಮಿತ್ ಶಾಜಿಯವರೆಗೂ ಕೂಡ ಧನ್ಯವಾದ ಹೇಳ್ತೀನಿ.
ನಮ್ಮ ಕನ್ನಡಿಗರು ನಮ್ಮ ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾನು ಕೂಡ ಡೆಲ್ಲಿಯಲ್ಲಿ ಬರ್ತಾ ಇದ್ದಾರೆ, ಈಗ ಸುಮಾರು 18 ಜನ ಬಂದಿದ್ದಾರೆ. ಈಗ ಅವ್ರಿಗೆಲ್ಲ ಕರ್ನಾಟಕ ಭವನದಲ್ಲಿ ವಸತಿ ಮಾಡಿದ್ದೀರಿ. ಅವ್ರಿಗೆ ಪೂರ್ತಿ ಫ್ಲೈಟ್ ಟಿಕೆಟನ್ನು ನಾವು ಕರ್ನಾಟಕ ಸರ್ಕಾರದಿಂದ, ಡೆಲ್ಲಿಯಿಂದ ಯಾರು ಬರ್ತಾ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಇದೆ, ಫೇರು ಕೂಡ ಜಾಸ್ತಿ ಇದೆ, ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ಡಿಸಾಸ್ಟರ್ ಮ್ಯಾನೇಜ್ ಮಡಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಟಿಕೆಟನ್ನು ನಾವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.